ಎಂಟು ಜಿಲ್ಲೆ ಯಾವ್ದ್ಯಾವ್ದು ಯಾಕಿದೆ ಎಂಟು ಜಿಲ್ಲೆಗಳನ್ನು ಪರ್ಟಿಕ್ಯುಲರ್ ಆಗಿ ಆರಿಸಿಕೊಂಡು ಈ ಎಂಟು ಜಿಲ್ಲೆಗಳಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ 50% ಆಕ್ಯುಪೆನ್ಸಿ ಬಾರು ಪಬ್ಗಳಲ್ಲಿ 50% ಮಾತ್ರ ಆಕ್ಯುಪೆನ್ಸಿ ಅಂತ ಹೇಳಿದ್ರು ಬೆಂಗಳೂರು ನಗರ ಯಾಕೆ ಅಂದ್ರೆ ಆಕ್ಟಿವ್ ಕೇಸ್ಗಳು 24600 ಇದೆ ಬೆಂಗಳೂರಿನಲ್ಲಿ 24600 ಆಕ್ಟಿವ್ ಪ್ರಕರಣಗಳು ಇದುವರೆಗೂ ಬಂದಂತದ್ದು 441242 ಕೇಸ್ಗಳು 24600 ಆಕ್ಟಿವ್ ಆಸ್ ಆಫ್ ನೌ ಇರುವಂತದ್ದು ಇವತ್ತು ಪತ್ತೆಯಾಗಿದ್ದು ಸೇರಿ ಕರ್ನಾಟಕದ ಒಟ್ಟು ಕೊರೋನಾ ಪಾಸಿಟಿವ್ ಗಳ ಪೈಕಿ ಶೇಕಡಾ 80%ರಷ್ಟು ಬೆಂಗಳೂರಿನಲ್ಲಿ ಇರೋದು ಟೋಟಲ್ ಕೇಸ್ ಅಲ್ಲಾಗ್ಲಿ ಅಥವಾ ಆಕ್ಟಿವ್ ಕೇಸ್ ನಲ್ಲಾಗ್ಲಿ 80% ಆಫ್ ದಿ ಕೇಸಸ್ ಆರ್ ಇನ್ ಬೆಂಗಳೂರು ಸಿಟಿ ಆ ಕಾರಣಕ್ಕಾಗಿ ಬೆಂಗಳೂರು ನಂಬರ್ 1 ಬೆಂಗಳೂರಿನಲ್ಲಿ ಥಿಯೇಟರ್ ಗಳಲ್ಲಿ 50% ಮಾತ್ರ ಜನನ ಬಿಡಬೇಕು ಬಾರು ಪಬ್ ಗಳಲ್ಲಿ 50% ಮಾತ್ರ ಜನನ ಬಿಡಬೇಕು ರೂಲ್ ಫಾಲೋ ಆಗದೆ ಇದ್ದರೆ ಲೈಸೆನ್ಸ್ ತಾತ್ಕಾಲಿಕವಾಗಿ ಸರ್ಕಾರ ವಾಪಸ್ ತಗೊಳ್ಳುತ್ತೆ ಇದನ್ನ ಬಿಟ್ರೆ ಬೆಂಗಳೂರು ಬಿಟ್ರೆ ಬೆಂಗಳೂರು ಗ್ರಾಮಾಂತರ 652 ಆಕ್ಟಿವ್ ಕೇಸ್ ಇದೆ 19716 ಒಟ್ಟು ಕೇಸ್ಗಳು 652 ಆಕ್ಟಿವ್ ಕೇಸ್ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ನಗರವನ್ನ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಇರೋದೇ ಕಲಬುರಗಿ 1215 ಆಕ್ಟಿವ್ ಕೇಸ್ಗಳಿದೆ 1215 ಇವತ್ತು ಬಂದಿರುವ ಪಾಸಿಟಿವ್ ಅನ್ನು ಸೇರಿಸಿದ್ರೆ ಬೆಂಗಳೂರು ನಗರ ಮೊದಲನೇ ಸ್ಥಾನ ರಾಜ್ಯದಲ್ಲಿ ಎರಡನೆಯ ಸ್ಥಾನ ಕಲಬುರಗಿ 1215 ಕೇಸ್ ಮೂರನೇ ಸ್ಥಾನ ಬೀದರ್ 1121 ಕೇಸ್ ಇದೆ ಬೀದರ್ ಲೆಕ್ಕಕ್ಕೆ ಬರ್ತೀನಿ ಆಮೇಲೆ ಕಲಬುರಗಿ ಬೀದರ್ 1121 ಕೇಸ್ಗಳು ಆಕ್ಟಿವ್ ಕೇಸ್ ಈಗ ಇರುವಂತದ್ದು ಬೆಂಗಳೂರು ಸಿಟಿ ಮೊದಲನೇ ಸ್ಥಾನ ಬೆಂಗಳೂರು ಸಿಟಿಗೆ ಯಾವ ಜಿಲ್ಲೆಗಳ ಹತ್ರ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ 24000 ದಾಟಿದೆ ಆಕ್ಟಿವ್ ಕೇಸ್ ಇವೆಲ್ಲ 1000 ದಾಟಿರುವಂತದ್ದು ಮೈಸೂರು 853 ಒಟ್ಟು ಪ್ರಕರಣ 56093 ಉಡುಪಿ 433 ಇದೆ 8 ಜಿಲ್ಲೆಗಳ ಲಿಸ್ಟ್ ಹೇಳ್ತಾ ಇದೀವಿ ನಾವು ಯಾವ 8 ಜಿಲ್ಲೆಗಳು ಅತಿ ಹೆಚ್ಚು ಕನ್ಸರ್ನ್ ಮೂಡಿಸಿರುವಂತ 8 ಜಿಲ್ಲೆಗಳು ಉಡುಪಿ 433 ಇದುವರೆಗಿನ ಪ್ರಕರಣ 25389 ಎರಡು ನಿಯಮಾವಳಿಗಳು ವಿಶೇಷವಾಗಿ ಅನ್ವಯ ಆಗ್ತಾ ಇದೆ ನಾನು ಈಗ ಹೇಳ್ತಾ ಇರುವಂತ 8 ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ 604 ಆಕ್ಟಿವ್ ಕೇಸಸ್ 35832 ಇದುವರೆಗೂ ಪತ್ತೆಯಾಗಿರುವಂತ ಕೊರೋನಾ ಪಾಸಿಟಿವ್ ಧಾರವಾಡ ಈ 8 ಜಿಲ್ಲೆಗಳ ಲಿಸ್ಟ್ನಲ್ಲಿ ಕಟ್ಟಕಡೆಯದಾಗಿ ಬರುತ್ತೆ ಕೊನೆಯದಾಗಿ ಬರುತ್ತೆ ಧಾರವಾಡ 375 ಆಕ್ಟಿವ್ ಕೇಸಸ್ ಇದೆ 23098 ಇದುವರೆಗೂ ಪತ್ತೆಯಾಗಿರುವಂತ ಕೊರೋನಾ ಪಾಸಿಟಿವ್ಗಳು 24600 ಕೇಸ್ಗಳನ್ನು ಆಕ್ಟಿವ್ ಕೇಸ್ಗಳನ್ನು ಹೊಂದಿರುವ ಬೆಂಗಳೂರು ನಗರ ಟಾಪ್ ಲಿಸ್ಟ್ನಲ್ಲಿದೆ ಈ 8 ಜಿಲ್ಲೆಗಳ ಪಟ್ಟಿಯಲ್ಲಿ 375 ಆಕ್ಟಿವ್ ಕೇಸ್ಗಳನ್ನು ಹೊಂದಿರುವ ಧಾರವಾಡ 8ನೇ ಸ್ಥಾನದಲ್ಲಿದೆ ಈಗ ಹೇಳಿದ 8 ಜಿಲ್ಲೆಗಳಲ್ಲಿ ಸಿನಿಮಾ ಥಿಯೇಟರ್ಗಳು 50% ಮಾತ್ರ ಆಕ್ಯುಪೆನ್ಸಿ ಬಾರು ಪಬ್ಗಳು 50% ಮಾತ್ರ ಆಕ್ಯುಪೆನ್ಸಿ ಬೆಂಗಳೂರು ನಗರದ ಸಂಖ್ಯೆಯನ್ನು ನೋಡ್ಕೊಳ್ಳಿ ಬೇರೆ ಬೇರೆ ಜಿಲ್ಲೆಗಳವರು ತೀರ ಅನಿವಾರ್ಯ ಇಲ್ಲದ ಹೊರತು ಬೆಂಗಳೂರು ಕಡೆ ಬರಬೇಡಿ ತೀರ ಅನಿವಾರ್ಯ ಇಲ್ಲದ ಹೊರತು ಬೆಂಗಳೂರು ಕರ್ನಾಟಕದ ಕೊರೋನಾ ಪಾಸಿಟಿವ್ ಗೆ 80% ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಬೆಂಗಳೂರು ನಗರದ ಕಾರಣಕ್ಕಾಗಿ ಇಡೀ ಭಾರತದಲ್ಲಿ ಒಟ್ಟಾರೆ ಕೊರೋನಾ ಪಾಸಿಟಿವ್ ಆಕ್ಟಿವ್ ಕೇಸ್ಗಳಲ್ಲಿ ಕರ್ನಾಟಕ ಸೆಕೆಂಡ್ ಪ್ಲೇಸಿಗೆ ಬಂದು ನಿಂತುಕೊಂಡಿದೆ ಬೆಂಗಳೂರು ಕಡೆ ಬರೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಹೊರ ಜಿಲ್ಲೆಯ ಜನರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಮನವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್